हलो गाइस इवत्तु नावु PLP फैल अंद्रे एनु एंबुदर कुरितु नावु तिळियुव पिक्सेल लैब्नल्लि नावु वर्क माडिद फैल्गळु अदु PLP फैल्गळागि कन्वर्ट आग्तदे आ PLP फैल्गळन्नु यूस माड्कोंडु नावु बेरेयवरु माडिदंत वर्कगळन्नु नम्मल्लि नावु कन्वर्ट यूस माड्बहुदु नम्मिंद बेरेयवरिगे कूड बेरेयवरिगे कळिसबहुदु अदे रीति फोटोशाप्नल्लि माडिद वर्कगळु PST आगि इल्लस्ट्रेटर्नल्लि माडिद वर्कगळु EPSಗಳಿಗೆ ಕನ್ವರ್ಟ್ ಆಗ್ತದೆ ಅವರು ಬೇರೆಯವರು ಮಾಡಿದಂಥ PSTಗಳನ್ನು EPSಗಳನ್ನು ನಮ್ಮ ಫೋಟೋಶಾಪ್ನಲ್ಲಿ ಇಲ್ಲಸ್ಟ್ರೇಟ್ನಲ್ಲಿ ಯೂಸ್ ಮಾಡ್ಬೋದಲ್ಲ ಅದೇ ರೀತಿ ಬೇರೆಯವರು ಮಾಡಿದಂತಹ PLP ಫೈಲ್ಗಳನ್ನು ನಮ್ಮ ಪಿಕ್ಸೆಲ್ ಲ್ಯಾಬ್ನಲ್ಲೂ ಕೂಡ ಯೂಸ್ ಮಾಡ್ಬೋದು ಅದೇ ರೀತಿ ನಾವು ಕಳೆದ ವಿಡಿಯೋದಲ್ಲಿ ಒಂದು ಫೋಟೋವಿನ ಬ್ಯಾಕ್ಗ್ರೌಂಡನ್ನು ಯಾವ ರೀತಿ ಒಂದೇ ಕ್ಲಿಕ್ನಲ್ಲಿ ಹೇಗೆ ರಿಮೂವ್ ಮಾಡ್ಬೋದು ಎಂಬುದರ ಕುರಿತು ಹೇಳಿದ್ದೆ ಅದರ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೇನೆ ಅಥವಾ ಎಂಡ್ ಸ್ಕ್ರೀನಲ್ಲೂ ಕೂಡ ಕೊಡ್ತೇನೆ ನೀವು ನೋಡಿ ಚೆಕ್ ಮಾಡ್ಬೋದು ಯಾವುದೇ ಸಾಫ್ಟ್ವೇರ್ ಬೇಕಾಗಿಲ್ಲ ನಾನು ಆ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ಕೆಳಗೆ ನಾನು ಲಿಂಕ್ ಕೊಟ್ಟಿರ್ತೇನೆ PLP ಫೈಲಿದ್ದು ಅದನ್ನು ನೀವು ಲಿಂಕನ್ನು ಕ್ಲಿಕ್ ಮಾಡಿ ಲಿಂಕನ್ನು ಕ್ಲಿಕ್ ಮಾಡಿದರೆ ಹೀಗೆ ಡೌನ್ಲೋಡ್ ಬರ್ತದೆ ಈ ರೀತಿ ಆಗ ನೀವು ಅಲ್ಲಿ ಡೌನ್ಲೋಡ್ ಕೊಡಬೇಕು ಡೌನ್ಲೋಡ್ ಕೊಟ್ಟಾಗ ಅದು ಡೌನ್ಲೋಡ್ ಆಗ್ತದೆ ಓಕೆ ಕೊಟ್ಟರೆ ನೀವು ಫುಲ್ ಡೌನ್ಲೋಡ್ ಆಗ್ತದೆ ಡೌನ್ಲೋಡ್ ಮಾಡಬೇಕು ಓಕೆ ಡೌನ್ಲೋಡ್ ಆದಮೇಲೆ ಡೌನ್ಲೋಡ್ ಆದಮೇಲೆ ನೀವು ಫೈಲ್ ಮ್ಯಾನೇಜರ್ಗೆ ಹೋಗಬೇಕು ಅದು ಡೌನ್ಲೋಡ್ ಎಂಬ ಫೋಲ್ಡರ್ಲ್ಲಿರ್ತದೆ ನಾನು ಸಪ್ರೇಟ್ ಫೋಲ್ಡರ್ಗೆ ನಾನು ಕಾಪಿ ಮಾಡಿದ್ದೇನೆ ಅದು ಝಿಪ್ ಫೈಲ್ ಆಗಿರ್ತದೆ ಝಿಪ್ ಫೈಲ್ ನೋಡಿ ನಾನು ತೋರಿಸ್ತೇನೆ ಈ ರೀತಿಯಲ್ಲಿ ಝಿಪ್ ಫೈಲ್ ಆಗಿ ಬರ್ತದೆ ನೋಡಿ ಯಾ ಇಲ್ಲಿ ನೋಡಿ ಝಿಪ್ ಫೈಲ್ ಆಗಿ ಇಲ್ಲಿ ನೋಡಿ ಝಿಪ್ ಫೈಲ್ ಅಂತಂದುಂಟು ಝಿಪ್ ಅಂತ ಬರೆದು ಆ ಝಿಪ್ ಫೈಲ್ ಆಗಿರ್ತದೆ ಆ ಝಿಪ್ ಫೈಲನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ ನೋಡಿ ಈ ರೀತಿ ಕೆಳಗೆ ಒಂದು ಅದನ್ನು ಜಸ್ಟ್ ಟಚ್ ಮಾಡಿದರೆ ಕಂಪ್ರೆಸ್ ಅಂತ ಹೇಳಿ ಎಕ್ಸ್ಟ್ರಾಕ್ಟ್ ಅಂತ ಬರ್ತದೆ ನಾನು ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ಅದಕ್ಕೆ ಹೇಳ್ತಿ ಆಗ್ತಾಯಿಲ್ಲ ನಾನು ನೋಡಿ ಮಾಡಿದ್ದೇನೆ ಆಲ್ರೆಡಿ ಹಾಗೆ ಈ ಝಿಪ್ ಫೋಲ್ಡರ್ ಆಗ್ತದೆ ಆ ಝಿಪ್ ಫೋಲ್ಡರ್ನ ಓಪನ್ ಮಾಡಬೇಕು ಈ ರೀತಿ ಕಾಣ್ತದೆ ಈ ಮೂರು ವಿಷಯ ಮೂರು PLP ಫೈಲ್ಗಳಿವೆ ಈ ರೀತಿ ಮಾತ್ರ ಕಾಣುತ್ತದೆ ಅಲ್ಲಿ ಅಲ್ಲಿ ಓಪನ್ ಆಗಲ್ಲ ಅದು ಪಿಕ್ಸೆಲ್ ಲ್ಯಾಬಲ್ಲಿ ಮಾತ್ರ ಓಪನ್ ಮಾಡಲಿಕ್ಕೆ ಆಗೋದು ನಂತರ ನಾವು ಪಿಕ್ಸೆಲ್ ಲ್ಯಾಬನ್ನು ಓಪನ್ ಮಾಡಿ ಅಲ್ಲೊಂದು ಫೋಲ್ಡರ್ ಕಾಣ್ತದೆ ಅಲ್ಲಿಗೆ ನಾವು ಹೋಗಬೇಕು ಫೋಲ್ಡರನ್ನು ಕ್ಲಿಕ್ ಮಾಡಿದರೆ ನಾವು ಸೇವ್ ಮಾಡಿದ ಫೈಲ್ಗಳಲ್ಲಿ ಇರ್ತವೆ ನೋಡಿ ನಾನು ಕ್ಲಿಕ್ ಮಾಡ್ತೇನೆ ನೋಡಿ ನಾನು ಮಾಡಿದ ಫೈಲ್ ಇಲ್ಲಿ ನಾವು ಸೇವ್ ಮಾಡಿದಾಗ ಬರ್ತದೆ ಅದನ್ನು ಸೇವ್ ಮಾಡಬೇಕು ಸೇವ್ ಪ್ರಾಜೆಕ್ಟ್ ಅಂತ ಕೊಟ್ಟರೆ ಸೇವ್ ಆಗ್ತದೆ ಕೆಲವು ಸೇವ್ ಇಮೇಜ್ ಕೊಟ್ಟರೆ ಸೇವ್ ಆಸ್ ಇಮೇಜ್ ಕೊಟ್ಟರೆ ಅದು ಕ್ಯಾಮರಿಗೆ ಸೇವ್ ಆಗೋದು ಅಲ್ಲಿ ನಾವು ಅಲ್ಟ್ರಾ ಕಸ್ಟಮ್ ಇಂದ ಅದನ್ನು ಅಲ್ಟ್ರಾ ಮಾಡಿ ನಾವು ಅದನ್ನು ಸೇವ್ ಮಾಡಬೇಕು ಆಗ ನಮಗೆ HD ಆಗಿ ಫೋಟೋ ಸಿಗುತ್ತದೆ ಇಲ್ಲದ್ರೆ ಅದರ ಕ್ಲಾರಿಟಿ ಲಾಸ್ ಆಗ್ತದೆ ಮತ್ತು ನಾವು ಇಲ್ಲಿ ಸೇವ್ ಆಸ್ ಕೊಟ್ಟರೆ ಅಲ್ಲಿ ನಾವು ಪ್ರಾಜೆಕ್ಟ್ನ ಹೆಸರು ಕೊಟ್ಟು ನಾವು ಸೇವ್ ಮಾಡಬೇಕು ಬೇರೆ PLP ಫೈಲ್ಗಳನ್ನು ಓಪನ್ ಮಾಡ್ತೇನೆ ನೋಡಿ ಬೇರೆ ನಾನು ಮಾಡಿದಂಥ PLP ಫೈಲ್ ಇದು ನಾನು ಮಾಡಿದಂಥ ನಮ್ಮ ಪಿಕ್ಸೆಲ್ ಆ್ಯಪ್ನಲ್ಲಿರುವಂಥ PLP ಫೈಲ್ ಇದನ್ನು ನಾವು ಬೇಕಾದ ಹಾಗೆ ಬೇರೆ ಬೇರೆ ಟೈಪಲ್ಲಿ ನಾವು ಕಸ್ಟಮೈಸ್ ಮಾಡ್ಬೋದು ನಮಗೆ ಇಷ್ಟ ಬಂದ ಹಾಗೆ ಅದನ್ನು ನಾವು ಲಾಕ್ ಮಾಡಿ ಇಟ್ಟಿದ್ದೇನೆ ಎಲ್ಲವನ್ನು ಕೂಡ ಬೇರೆ ಬೇರೆ ಟೈಪಲ್ಲಿ ನಾವು ಕಸ್ಟಮೈಸ್ ಮಾಡ್ಬೋದು ಅದರ ಫೋಟೋಸನ್ನು ಚೇಂಜ್ ಮಾಡ್ಬೋದು ಫಾಂಟ್ ಚೇಂಜ್ ಮಾಡ್ಬೋದು ಕಲರ್ ಚೇಂಜ್ ಮಾಡ್ಬೋದು ಎಲ್ಲವನ್ನು ಚೇಂಜ್ ಮಾಡ್ಬೋದು ಬೇಕಾದ ಇದು ನಾನು ನನ್ನ ಮೊಬೈಲಲ್ಲಿ ಮಾಡಿದ ಫೈಲ್ ಆಗಿರೋದ್ರಿಂದ ನನ್ನ ಮೊಬೈಲಲ್ಲೇ ಇದೆ ಇನ್ನು ಬೇರೆಯವರು ಮಾಡಿದಂಥ ಫೈಲ್ಗಳಿದೆ ಅಲ್ಲ ಅದನ್ನು ನಾವು ಹೇಗೆ ಇಂಪೋರ್ಟ್ ಮಾಡುವುದು ಈ 3 ಡಾಟ್ ಇದೆ ಮೇಲೆ ಅದನ್ನು ಕ್ಲಿಕ್ ಮಾಡಿ ಕೆಳಗೆ ಏನು ಬರ್ತದೆ PLP ಫೈಲ್ ಅಂತ ಒಂದಿದೆ ನೋಡಿ PLP ಓಪನ್ PLP ಫೈಲ್ ಅದನ್ನು ನಾವು ಕ್ಲಿಕ್ ಮಾಡಬೇಕು ಅದನ್ನು ನಾವು ಕ್ಲಿಕ್ ಮಾಡಿದರೆ ಅದು ಈ ಟೈಪ್ ಬರ್ತದೆ ಅಲ್ಲಿ ಸೈಡಲ್ಲಿ ನೋಡಿ PLP ಫೈಲ್ ಅಂತ ಕಾಣ್ತದೆ ಅದನ್ನು ನಾವು ಕ್ಲಿಕ್ ಮಾಡಬೇಕು ಆ PLP ಫೈಲನ್ನು ಕ್ಲಿಕ್ ಮಾಡಿದರೆ ಅದು ನಮ್ಮ ಫೈಲ್ ಮ್ಯಾನೇಜರ್ಗೆ ಹೋಗ್ತದೆ ಫೈಲ್ ಮ್ಯಾನೇಜರ್ ನಾವು ಆಗ ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಟ್ಟಿದ್ದೇವೆ ಅವನು ಆಲ್ರೆಡಿ ಫಸ್ಟಿಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ಲ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಅದು ನಾವು ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೇವೆ ಅದರ ಹತ್ರ ಹೋಗಬೇಕು ಓಕೆ ನಾನು ಅದನ್ನು ಸಪ್ರೇಟ್ ಫೈಲಲ್ಲಿ ಬೇರೆ ಫೋಲ್ಡರಲ್ಲಿ ಹಾಕಿದ್ದೇನೆ ನಾನು ಅಲ್ಲಿಗೆ ಹೋಗ್ತೇನೆ ಓಕೆ ನಾನು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ ಝಿಪ್ ಫೈಲ್ ನೋಡಿ ಕಾಣ್ತದಲ್ಲ ಝಿಪ್ ಆ ನಂಗೆ ಎಕ್ಸ್ಟ್ರಾಕ್ಟ್ ಮಾಡಿದ ಫೈಲ್ ಅದು ನಾನು ಓಪನ್ ಮಾಡ್ತೇನೆ ನೋಡಿ ಇಲ್ಲಿ PLP ಫೈಲ್ ಕಾಣ್ತದೆ ನಾನು 3 PLP ಫೈಲನ್ನು ಹಾಕಿದ್ದೇನೆ 3 PLP ಫೈಲ್ಗಳು ಕಾಣ್ತದೆ ಅದನ್ನು ನಾವು ಟಚ್ ಮಾಡಿದರೆ ಓಪನ್ ಆ್ಯಂಡ್ ಆ್ಯಡ್ ಕೊಡಬೇಕು ಆ್ಯಡ್ ಆಯಿತು ನೋಡಿ ಈಗ ನಿಮ್ಮ ಪಿಕ್ಸೆಲ್ ಲ್ಯಾಬಲ್ಲಿ ನಾನು ಮಾಡಿದಂಥ ಫೈಲ್ಗಳು ನಿಮ್ಮ ಪಿಕ್ಸೆಲ್ ಲ್ಯಾಬಲ್ಲಿ ಬಂತು ಇದರಲ್ಲಿ ನಾವು ಕಲರ್ ಚೇಂಜ್ ಮಾಡ್ಬೋದು ಫಾಂಟ್ ಚೇಂಜ್ ಮಾಡ್ಬೋದು ಫೋಟೋಸನ್ನು ಚೇಂಜ್ ಮಾಡ್ಬೋದು ಎಲ್ಲ ಲಾಕ್ ಮಾಡಿಟ್ಟು ನೋಡೋಣ ಲಾಕನ್ನು ಕ್ಯಾನ್ಸಲ್ ಮಾಡ್ಬೋದು
ಕಲರ್ಸ್ ಎಲ್ಲ ಚೇಂಜ್ ಮಾಡ್ಬೋದು ಹೇಗೆ ಬೇಕಾದರೆ ನಮಗೆ ಬೇಕಾದಂಥ ಟೈಪಲ್ಲಿ ನಾವು ಚೇಂಜ್ ಮಾಡ್ಬೋದು. ಬೇಕಾದ ಕಲರ್ ಪ್ಯಾಲೆಟ್ಸ್ ಎಲ್ಲ ಅಲ್ಲಿದೆ ನೋಡಿ. ಹೀಗೆ ಅಲ್ಲಿದ್ದಂಥ ಫೈಲ್ಗಳನ್ನು ಯೂಸ್ ಮಾಡಿಕೊಂಡು ನಮಗೆ ಬೇಕಾದಂತಹ ರೂಪದಲ್ಲಿ ನಾವು ಅದನ್ನು ಮಾಡ್ಬೋದು. ಫಾಂಟ್ಸ್, ಕಲರ್ಸ್, ಪಿಕ್ಚರ್ಸ್. ನನಗೆ ಆ ಫೋಟೋವನ್ನು ಹೇಗೆ ಚೇಂಜ್ ಮಾಡು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಫೋಟೋವನ್ನು ಸೆಲೆಕ್ಟ್ ಮಾಡಬೇಕು, ಆ ಶೇಪನ್ನು ನಾವು ಸೆಲೆಕ್ಟ್ ಮಾಡಬೇಕು. ಆ ಶೇಪನ್ನು ನಾವು ಸೆಲೆಕ್ಟ್ ಮಾಡಿ ನೋಡಿ, ಈ ಶೇಪ್ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಅಲ್ಲಿ ಅದನ್ನು ಡಿಲೀಟ್ ಮಾಡಬೇಕು. ಆ ಫೋಟೋನ ಡಿಲೀಟ್ ಮಾಡ್ಬೋದು, ಬೇರೆ ಫೋಟೋವನ್ನು ಹಾಕ್ಬೋದು. ನಾನು ಬೇರೆ ಫೋಟೋ ಹಾಕ್ತೇನೆ ನೋಡಿ, ಬೇರೆ ಫೋಟೋನ ಸೆಲೆಕ್ಟ್ ಮಾಡ್ತೇನೆ ಒಂದು. ಓಕೆ ನೋಡಿ, ಸೆಲೆಕ್ಟ್ ಆಯ್ತಲ್ಲ. ಈ ಫೋಟೋವನ್ನು ಕೂಡ ಚೇಂಜ್ ಮಾಡ್ಬೋದು, ಹೇಗೆ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಅದೇ ರೀತಿ ನಾನು ಇನ್ನೊಂದು ಫೈಲನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದು ಆ ಫೈಲಿಂದ ಇನ್ನೊಂದು ಫೈಲ್ ನೋಡಿ, ಇನ್ನೊಂದು ಫೈಲನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ ನೋಡಿ. ಓಕೆ, ಓಪನ್ ಆ್ಯಂಡ್ ಆ್ಯಡ್ ಕೊಟ್ಟು ಓಪನ್ ಆಯಿತು ನೋಡಿ. ಸೆಲೆಕ್ಟ್ ಬಂತು, ಇಲ್ಲಿ ಬಂದಾಯಿತು. ಇದನ್ನು ಬೇಕಾದಾಗೆ ಚೇಂಜ್ ಮಾಡ್ಬೋದು, ಫೋಟೋ ಚೇಂಜ್, ಅದನ್ನು ಕಲರ್ ಚೇಂಜ್ ಮಾಡ್ಬೋದು, ಹೀಗೆ ಬೇಕಾದರೆ ಚೇಂಜ್ ಮಾಡ್ಬೋದು. ಅದರ ಬರೆದಂಥ ವಿಷಯಗಳನ್ನು ಬೇರೆ ವಿಷಯಗಳನ್ನಲ್ಲಿ ಬರಿಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಓಕೆ ನೋಡಿ, ಇದನ್ನೆಲ್ಲ ಕ್ಯಾನ್ಸಲ್ ಮಾಡ್ಬೋದು, ಬೇರೆ ಬರಿಬೋದು, ಏನು ಬೇಕಾದರೂ ಮಾಡ್ಬೋದು. ಓಕೆ, ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾವು ಸ್ಟಾರ್ಟಿಂಗ್ ಮಾಡೋದಷ್ಟೇ, ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.